ಎಲ್ಲರಿಗೂ ನಮಸ್ಕಾರ. ನಾನು ಇಂದು 132ನೇ ಕಗ್ಗವನ್ನು ತಮ್ಮ ಮುಂದೆ ವಾಚಿಸಲು ಇಷ್ಟಪಡುತ್ತೇನೆ. 132ನೇ ಕಗ್ಗ ಮಾನ್ಯ ಡಿವಿಜಿಯವರು ಹೀಗೆ ಹೇಳುತ್ತಾರೆ: ರಾಮನುಚ್ಛ್ವಾಸ ರಾಮನುಚ್ಛ್ವಾಸವಲದಿರದೆ ರಾವಣನೆಡೆಗೆ ರಾಮನು ದಶಕಂಠನೆಲರನು ಸಿರಿರನೆ ರಾಮ ರಾವಣರು ಸಿರ್ಗಳಿಂದು ನಮ್ಮೊಳಗಿರವೆ ಭೂಮಿಯಲಿ ಪೊಸತೇನು ಮಂಕುತಿಮ್ಮ. ರಾಮನು ಉಸಿರಾಡಿದ ಉಸಿರ ರಾವಣ ಉಸಿರಾಡಲಿಲ್ಲವೇ? ಹಾಗೆಯೇ ರಾವಣನು ಉಸಿರಾಡಿದ ಉಸಿರು ರಾಮನು ಉಸಿರಾಡಲಿಲ್ಲವೇ ಎಂದು ಮಾನ್ಯ ಡಿವಿಜಿಯವರು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟಿದ್ದಾರೆ. ಅಂದ್ರೆ ರಾಮ ಉಸಿರಾಡಿದ್ದನ್ನ ರಾವಣನೂ ಉಸಿರಾಡದ, ರಾವಣ ಉಸಿರಾಡಿದ್ದನ್ನ ರಾಮನೂ ಉಸಿರಾಡದ. ಅದ್ರ ಜೊತೆಗೆ ಆಗ ಬೀಸಿದ ಗಾಳಿ ಈಗಲೂ ಕೂಡ ಬೀಸ್ತಾ ಇದೆ. ಅದೇ ಉಸಿರನ್ನ ನಾವು ಇವಾಗ ಎಲ್ಲರೂ ಕೂಡ ಸೇವನೆ ಮಾಡ್ತಾ ಇದ್ದೀವಿ. ಅಂದು ರಾಮ ರಾವಣರು ಉಸಿರಾಡಿದ ಉಸಿರು ನಮ್ಮೊಳಗಿರುವಾಗ ಈ ಭೂಮಿಯಲ್ಲಿ ಹೊಸತು ಅಂತ ಏನಿದೆ? ಹೊಸದೇನಿಲ್ಲ, ಎಲ್ಲವೂ ಹಳೇದೇನೆ. ಆದರೆ ಈಗಲೂ ಕೂಡ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ಅಂದ್ರೆ ಆ ಉಸಿರಿದೆ, ಆ ರಾಮ ರಾವಣರು ಆಡಿದಂತ ಉಸಿರಿದೆ. ಆದ್ದರಿಂದ ನಾವು ನಮ್ಮನ್ನೇ ತಿಳ್ಕೋಬಹುದು. ನಾನು ರಾಮ ಆಡಿದ ಉಸಿರಾಡಬೇಕಾ ಅಥವಾ ರಾವಣನ ಆಡಿದ ಉಸಿರನ್ನ ನಾನು ತಗೋಬೇಕಾ? ಅಂದ್ರೆ ನಮ್ಮ ಕೈಯಲ್ಲಿ ಎಲ್ಲವೂ ಇದೆ, ಹಳೇದು ಹೊಸದು ಅಂತ ಏನಿಲ್ಲ. ಎಲ್ಲ ಅಂದ್ರೆ ಹೊಸದೇನೋ ಆಗಿದೆ ಏನಿಲ್ಲ, ಎಲ್ಲವೂ ಕೂಡ ಹಳೇದೇನೆ. ಅದಕ್ಕೆ ನಾವೆಲ್ಲರೂ ಕೂಡ ರಾಮನ ನಡೆ ಹೇಗಿದೆಯೋ ಆ ದಾರಿನಲ್ಲಿ, ರಾಮನು ಉಸಿರಾಡಿದ ದಾರಿನಲ್ಲಿ ನಡಿಬೇಕು. ನೀನು ಅವಾಗ ರಾಮ ಆಗ್ತೀಯ, ಇಲ್ವಾ ನೀನು ರಾವಣ ಆಗ್ತೀಯ. ಅದು ನಿನ್ನ ಕೈಯಲ್ಲೇ ಇದೆ, ಎಲ್ಲವೂ ನಿನಗೆ ಬಿಟ್ಟಿದ್ದು ಅಂತ ಮಾನ್ಯ ಡಿವಿಜಿಯವರು ಈ ಪದ್ಯದ ಮೂಲಕ ಹೇಳ್ತಾರೆ. ನಾವು ಮುಂದಿನ ಪದ್ಯದೊಂದಿಗೆ ನಾಳೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.